ಬರೀ ಇವತ್ತ ಕರೆಂಟ್ ಇಲ್ಲ ನೋಡ್ರಿ, ನನ್ನ ಫೋನ್ ಅಂದ್ರೆ ಗಪ್ಪರ ಮುಕ್ಕೊಂಡ್ಬಿಟ್ಟೈತಿ. ಅದನ್ನ ಕೇಳಿ ಬೇರೆಯವ್ರಿಗೆ, ನಮ್ಮ ಮನೆಯವ್ರ ಫೋನ್ ನಾವು ಇನ್ವರ್ಟರ್ ತಗೋಬೇಕಂತ ಅನ್ಕೊಂಡಿದ್ದೀವಲ್ಲ, ಅದು ಪ್ಲ್ಯಾನ್ ಎಲ್ಲ ಫ್ಲಾಪ್ ಆತ. ಮಾತಾಡ್ಕೊಂತ ಅಡುಗೆ ಮಾಡ್ತೀವಿ, ಕರೆಂಟೇ ಇಲ್ಲ. 6 ಗಂಟೆಗೆ ಬರೋದಿತ್ತು, ಎಷ್ಟಕ್ಕೆ ಬೆಳಗ್ಗೆ 5 ಗಂಟೆಗೆ ಹೋಗಿದ್ದು, 6 ಗಂಟೆಗೆ ಬರೋದಿತ್ತು, ಬಂದಿನಿ ಇಲ್ಲ ನೋಡ್ರಿ. ಏನ್ ಮಾಡೋದ್ರಿ, ಇಷ್ಟೊಂದೆಲ್ಲ ಕಷ್ಟ ಇರ್ತೈತೆ ತಲೆಯೊಳಗೆ ಒಂದು ವಿಡಿಯೋ ಮಾಡ್ಬೇಕಾದ್ರ. ಅದ್ರ ಸಂಬಂಧ ರೊಕ್ಕ ಎಷ್ಟೋ ಹೋಗ್ಲವ ಇನ್ನಿಟ್ರ ತಗೋಬೇಕಂತ ಅನ್ಕೊಂಡಿದ್ವಿ, ಅದು ವರ್ಕೌಟ್ ಆಗಲಿಲ್ಲ, ಅದು ಎಲ್ಲ ಮುಗೀತು. ಯಾಕಂದ್ರೆ ಕರೆಂಟ್ ಇಲ್ಲಿ ಇರಂಗಿಲ್ಲ, ನಮಗೆ ಒಂದು 24 ತಾಸಿನೊಳಗೆ 7 ತಾಸು ಅಷ್ಟೇ ಕರೆಂಟ್ ಇರ್ತಾವೆ. ಅದು ಫಿಕ್ಸ್ 7 ತಾಸು ಅಂತಲ್ಲ, ಯಾವ ಬೇಕಾದ ಹೋಗ್ತಾವ ಯಾವ ಬೇಕಾದ ಬರ್ತಾವ. ಇನ್ನು ಮಳೆಗಾಲ ಶುರು ಆತಲ್ಲ, ಹಂಗಾಗಿ ಇಷ್ಟೊತ್ತನ ನಮ್ಮ ಮನೆಯವ್ರು ಅದನ್ನ ಕೇರಿಯವ್ರ ಜೊತೆನೇ ಮಾತಾಡಿದ್ರು. ಇಲ್ಲಿ 24 ಅವರ್ಸ್ ಲೈನ್ ಐತಿ, ನಾವು ಸ್ವಂತ ಅದನ್ನೆಲ್ಲ ಕಂಬ ಗಿಂಬ ಇದನ್ನ ಮಾಡ್ಕೋಬೇಕಾದ್ರೆ 50 ರೂಪಾಯಿ ಮ್ಯಾಗ ಹೋಗ್ತೈತಂತ. ಯಾಕಂದ್ರೆ ಈಗ ನಾನು ಯೂಟ್ಯೂಬರ್ ಆಗೇನಂತಂದಿಂದ ನನ್ನ ಮೊಬೈಲ್ ಚಾರ್ಜ್ ಹಾಕಬೇಕು, ಮತ್ತು ಕರೆಂಟ್ ನಮ್ಮ ಮೇನ್ ವಿಡಿಯೋ ಮಾಡೋಕೆ ವಿಡಿಯೋ ಕ್ವಾಲಿಟಿ ಚಲೋ ಇರಬೇಕಂದ್ರೆ ಕರೆಂಟ್ನೂ ಬೇಕು. ಏನು ಮಾಡೋದು ನೋಡಿ, ಯಾವುದೊಂದು ಇರಲಿಲ್ಲ ಅಂದ್ರೂ ಆಗಂಗಿಲ್ಲ. ಈಗ ಸದ್ಯಕ್ಕೆ ನಾನು ಹಿಟ್ಟಿನ ಪಲ್ಲೆ ಮಾಡಕತ್ತೀನಿ. ಹಿಟ್ಟಿನ ಪಲ್ಲೆ ಮಾಡಿ ಚಿಲ್ಲ ಗಂಡ ಹೆಂಡತಿ ಸೇರಿ ಅಡಿಗೆ ಮಾಡಕತ್ತೆ ನೋಡಿದ್ರು. ಬರೀ ನೀವು ಊಟಕ್ಕೆ ಚಪಾತಿ ಜುನುಕ ಅಕ್ಕನ ಪುಡಿ ಹಾಕಿದ್ವಿ ಸುಮ್ ಹಂಗ, ನಾವು ಇಬ್ರು ಸೇವ್ ಮಾಡಿದ್ವಲ್ಲ ಅದೇ ಚಿಂತೆ ಒಳಗನ ಅದೇ ರೀ. ಯಾವ ಚಿಂತೆ ಒಳಗ ಅಂದ್ರೆ ಕರೆಂಟ್ ಒಂದಿಲ್ಲ, ಹೆಂಗ್ ಮಾಡೋದಪ್ಪ, ಇನ್ನು ಮಳೆಗಾಲ ಬಂತು, ರುಚಿ ತಕ್ಕಷ್ಟ ಉಪ್ಪು ಹಸಿ ಫೌಂಡೇಶನ್ ಇದು ನೆಲ ಒಂದ್ ಐತಿ, ಇದೊಂದು ಕತ್ಲ ಮಾಡೈತಿ ಇಲ್ಲಿ. ಇಷ್ಟೆಲ್ಲ ಸಮಸ್ಯೆ ಇರ್ತ ನೋಡ್ರಿ ಹಳ್ಳಿ ಅಂದಿಂದ, ಬಹಳ ಕಷ್ಟ. ಇಷ್ಟೆಲ್ಲ ಎಫರ್ಟ್ ಇಟ್ಕೊಂಡು ವಿಡಿಯೋ ಮಾಡ್ತೀವಿ, ಬಟ್ ಅದಕ್ಕೆ ಅಷ್ಟೊಂದು ಫಲ ಸಿಗೋವಲ್ತ. ಏನ್ ನೋಡೋದ್ರಿ, ನಮ್ಗೆ ಹಿಟ್ಟಿನ ಪಲ್ಯ ಎಷ್ಟು ಬೇಕು ನೋಡಿ ಅಕ್ಕಿ ಹಾಕೋದು. ಹಿಟ್ಟಿನ ಪಲ್ಯ ಅನ್ಬೋದು ಜುನಕ, ಜುನಕ ಉತ್ತರ ಕರ್ನಾಟಕ ಸ್ಪೆಷಲ್ ಜುನಕ. ಬೆಲ್ಲ ಬೇಕಾದ್ರೆ ಹಾಕೋಬಹುದು, ಇಲ್ಲ ಸ್ಕಿಪ್ ಮಾಡ್ಬೋದು. ಸ್ವೀಟ್ ಇಷ್ಟಪಡೋರ ಬೆಲ್ಲ ಹಾಕ್ತಿದ್ರೆ ಮಸ್ತ್ ಹುಂಚೆನ ಬೆಲ್ಲ ಹಾಕ್ಬೇಕು. ನಾನು ಟೊಮ್ಯಾಟೋ ಹಾಕಿನಿ, ಕುದಿಲಾರ್ದಕ್ಕ ನೆಕ್ಕಿ ನೋಡಾಕತ್ತ ನೋಡಿ. ಎಲ್ಲ ಒಮ್ಮೆ ಕೈ ಕೊಡ್ತಾವ್ರು ಟ್ರೈ ಕೊಡು ಅಂತ. ಟೈಮ್ ಖರಾಬ್ ಅನ್ನೋದು ಇದಕ್ಕ ನೋಡ್ರಿ. ನೀರ್ ಹಾಕಿ ಇಟ್ ಬಿಡ್ಬೇಕು, ಮಳೆ ಬಂತು ಹೊರಗೆ ಸಣ್ಣ ಮಳೆ ಬರಾಗತ್ತೆ, ಏನಾಗುತ್ತೆ Thank you.
ಚಪಾತಿ ಮಾಡಿದ್ರ ತಿನ್ನಕ್ ಬರ್ಬೇಕು ಮಾಡಲ್ಲ ಅಂದ್ರೆ ಯಾಕೆ ಏನದ ಇವತ್ತಿನ ವಿಡಿಯೋ ಇಷ್ಟಾದ್ರ ಗೊತ್ತಲ್ರಿ, ಪ್ಲೀಸ್ ಲೈಕ್ ಮಾಡ್ರಿ ಮತ್ತೆ ಶೇರ್ ಮಾಡ್ರಿ. ನಾನು ಫೋನ್ ಹೋಗೋದ್ ಅದಕ್ಕ ನಮ್ಮ ಮನೆಯವ್ರ ಈ ಚಾನಲ್ ಕಡೆ ವಿಡಿಯೋ ಮಾಡಿದ್ರ ಅಂತ ಮಾಡಾಕತ್ತೀವಿ. ಏನ್ರಿ ಹೊಟ್ಟಿ ಪಾಡು, ಎರಡು ಹೊಟ್ಟಿ ತುಂಬಿಸ್ಕೋಬೇಕು ಸದ್ಯಕ್ಕ, ಮುಂದೆ ಎಷ್ಟು ಹೊಟ್ಟೆ ಅಕ್ಕವಾಗ ಗೊತ್ತಿಲ್ಲ. ಪ್ಲಾಸ್ಟಿಕ್ ಡಬ್ ಮೇಲೆ ಎಷ್ಟು ಡಬ್ ಇದ್ರು ಕಡಿಮೆ ಇಲ್ಲ. ಸಲ್ಲಿಸಿಡ್ಬೇಕು ಬಿತ್ತು ಗುಂಡೆ ಚಾಲೋ ಐತ ಮಾಡಿ ಮತ್ತೆ ಅಲ್ಲಿ ಕಾಣಿಸ್ತಿದ್ದೀಯ ಅನ್ನೋದು ಕಡ್ಲಿ ಇತ್ತು ನೋಡ್ರಿ ಅಂಗಡ್ಯಾಗಿಂದ ಮತ್ತ ಆಮೇಲೆ ಸಾನಿ ಸಿಟ್ಕೊಂಡ್ರ ಮತ್ತ ಬಾದಿನ ಆದ್ರೂ ಆಗಾಗ ಸಾನಿ ಸಿಟ್ಕೊಳ್ಳೋದು ಹಾಕ್ಸಿದ್ದಾದ್ರ ಸ್ವಲ್ಪ ಉಟ್ಟು ಹಿಡಿಸಿ ಹಾಕಿಸ್ತಾರ ಜುರುಕಕ್ಕಂದ್ರ ಏನೇ ಮಿಕ್ಸ್ ಆಗಿರ್ತೈತೆ ಏನೋ ಬರ ಕಡಲೆ ಅಷ್ಟೇ ಇರಾಕಿಲ್ಲ ಅನ್ಕೋತೇನೆ. ವಟಾಣಿ ವಟಾಣಿ ಇರ್ತದೆ ವಟಾಣಿ ಇರ್ತದೆ ಅನ್ಕೋ ವಟಾಣಿ ಅಥವಾ ಗೊಂಜಾಳ ನಾನು ನಾಳೆ ಚಿಂತೆ ಮಾಡಾಕತ್ತೇನೆ ಹೆಂಗ್ ಮಾಡ್ಲೇಪ್ಪ ಅಂತೇಳಿ ವಿಡಿಯೋ ಎಡಿಟ್ ಆಗಿಲ್ಲ. ಈಗ ಎಷ್ಟು ಸಣ್ಣದ ಆತ ಅಲ್ಲಿ ನೀರು ಎಷ್ಟು ಹಾಕಿರ್ತೀಲ್ಲ ಅದಕ್ಕೆ ನಮ್ಗೆ ಅಳತ್ ಬೇಕಾದ ಗಟ್ಟಿ ಬೇಕಾ ನೋಡ್ಕೊಂಡ ನಾವು ಹೆಂಗಿಟ್ಟ ಕನಸುಗಳದು ಡಬ್ಬಿ ಹಾಕಿರ್ತೀವಿ ಅಂದ್ರೆ ಶಾಲ ಡಬ್ಬಿ ಸಾಕು. ಕಡಲಿ ಇಟ್ಟು ನೋಡಿ ಬಜ್ಜಿ ಮಾಡ್ಕೊ ಬಜ್ಜಿ ತಿನ್ನೋಂಗ ಮಾಡಿ ನಮಗೆ ಬಜ್ಜಿ ಅದ್ರಲ್ಲಿ ನಮ್ಮ ಯಜಮಾನ್ರು ಬ್ಯಾಡ ಅಂತ ನೋಡಿ ಯಾರೋ ನಿನ್ನ ಬಾಳ ಹಿಂದ್ಗಡೆ ಎಡಗೈ ಇಲ್ಲೇ ಎಡಗೈ ಹಾಕೊಂಡೆ ನೋಡ್ಬಾರ್ದಂತಂದ್ರ
ಬಿಸಿ ಅನ್ನ ರೊಟ್ಟಿ ಚಪಾತಿ ಎಲ್ಲದ್ರ ಜೊತೆ ಅಂದ್ರೆ ಮಸ್ತ್ ಅಂದ್ರೆ ಮಸ್ತ್ ಕಾಂಬಿನೇಷನ್ ನೋಡ್ರಿ. ಇದು ವಾವ್ ಬರತ್ತರಿ ಅಂತ ಕರೆಂಟಿನ ಪ್ರಾಬ್ಲಮ್ ರೀ, ನೀವು ಅರ್ಥ ಮಾಡ್ಕೋತೀರ ಅನ್ಕೋತೀನಿ. ಏನ್ ಮಾಡೋದು, ನಾನು ಮಾಡೋದ ಕಾಣಿಸ್ಕೊಳ್ತೀನ. ಇಟ್ಟಿನ ಮನೆ ರೆಡಿ ಆದ್ರಿ, ಕರ್ಬೇವ್ ಹಾಕಿಲ್ಲ, ಕೊತ್ತಂಬರಿ ಹಾಕಿಲ್ಲ, ಯಾಕೆ ಮನೆ ಹತ್ತಿರ ಕರ್ಬೇವ್ ಬರೋದಿನ ಖಾಲಿಗೆ. ನಾನು ಯಾವಾಗಲೂ ಗಿಡದಾಗಿನ ಮನೆ ಇಲ್ಲಿ ಒಬ್ಬರು ಗಿಡದಾಗಿನ ತೊಗೊಂಡ್ಬಿಟ್ಟು ಹಾಕೊಂಡು ಮಾಡ್ತೀನಿ. ಆದರೆ ಇವತ್ತು ಇಲ್ದಂಗೆ ಹಾಕೋದು. ಜೀರಿಗೆ, ಸಾಸಿವೆ, ಟೊಮೆಟೊ ಮತ್ತು ಟಮಾಟಿ, ಉಳ್ಳಾಗಡ್ಡಿ ಇಷ್ಟ ಹಾಕಿ, ಖಾರ ಉಪ್ಪು ಅರಶಿನ ಪುಡಿ ಇಷ್ಟ ಆದ ಮುಗಿಸ್ಬೋದು. ಮಳೆ ಆಗತ್ತಿ, ಖುಷಿನೂ ಆಗತ್ತಿ, ಕರೆಂಟ್ ಇಲ್ಲ ಮುಂದ ದುಃಖನೂ ಆಗೋದು. ಕಡ್ಲೆ ಅಂತ ಹಾಕಿದ್ರೆ ಜಗ್ಗ ಅಲ್ಲಿ ಕುಡಿ ಕುದ್ರೆ ಸಾಕೆ, ಕುಡಿ ನೀರೊಳಗೆ ಹಾಕಿದ್ದೆ ಏನು ಮಳೆ ಇಲ್ಲ. ಇಲ್ಲ ಚಪಾತಿ ಇನ್ನೂ ರೆಡಿ ಐತಿ ಬಿಡ, ಚಪಾತಿ ಹಾಕೊಂಡು ಬಿಸಿ ಬಿಸಿ ಚಪಾತಿ ತಿನ್ನೋ ಒಂದ ಹಾಕಿ ನೋಡ್ರಿ. ಎಲ್ಲ ಚಪಾತಿ ಇವತ್ತೇ ಸರಿ ನಮ್ಮ ಮನೆಯವರ ಬೇಸ್ತ ಅದನ್ನು ಬೇಷನ್ ಅದನ್ನ ಭಾಳ ಚೆನ್ನಾಗಂತ್ರಿ. ಅಡಿ ಮನೆಯಿಂದ ನಾವು ಮುಗಿರೋದ್ರಿಂದ ರೊಟ್ಟಿ ಎಲ್ಲ ಸಜ್ಜಿ ರೊಟ್ಟಿ ಭಾಳ ಅದಾವು, ಆದ್ರೂ ಚಪಾತಿ ತಿನ್ನೋ ಕಡಿತ ಹಂಗಾಗಿ ಮುಂಚೆ ಮಾಡಿದ್ದ ಅನ್ನ ಐತಿ ಬೇಸ್ತಿ ಕರೆನ ಬಯಸ್ತಾರಂತ್ರಿ ನಮ್ಮ ಮನೆಯವರ ಚಪಾತಿ ಬಯಸ್ತಾರಂತ. ಚಪಾತಿ ಮಾಡೋದಾದ್ರೆ ಭಾಳ ಭಾಳ ಇಷ್ಟ ನನಗೆ, ಮೆಳುವಿನ ನೆರಳು ಬಿಡಾಗಬೇಕಿದೆ ಯಾಕೆ ಅದು ನೆರಳು ನೆರಳು ಈಗ ನಮಗೆ ಬೇಕಾದ ಮಾತ್ರ ಅದಕ್ಕೆ ನಮಗೆ ಎಷ್ಟೆಲ್ಲ ಸರ್ಕಸ್ ಮಾಡಿದ್ರೆ ಮಾಡೋದ್ರಿ.
ಅದರಲ್ಲಿ ಬರುದಿಲ್ಲ. ಫ್ರೆಂಡ್ಸ್ ನಮ್ದು ಊಟ ಆತ ಇಲ್ಲಿ ನಾ ಮ್ಯಾಗ ಕಟಲ್ ಮ್ಯಾಗ ಇದನ್ನು ತಟ್ಟ ಪೂರ್ತಿ ಹಚ್ಚಕೆ ಹಚ್ಚಕೆ ಕೂಡ ಹೊಚ್ಚಿದ್ವಿ. ಯಾಕಂದ್ರೆ ಮಳೆ ನೀರು ಇಚ್ಕೊ ಬರ್ತೈತೆ ಹಿಂಗೆ ಈ ಕಡೆ ಭೂಮ್ಯಾಗ ಗಾಳಿ ಬಾಳಲ್ಲ, ಈ ಕಾಡಿನೂ ಬರ್ತೈತಿ ಮಳೆ, ಈ ಕಾಡಿನೂ ಬರ್ತೈತಿ. ನಾ ಕರೆಂಟ್ ಪಕ್ಕ ಮಾಡಿ ಓತದ ಅದು ಓಕೆ ತಿನ್ನ, ಕರೆಂಟ್ ಇಲ್ಲ ಇನ್ನು ಯಾವಾಗ ಬರ್ತಾವ ಗೊತ್ತಿಲ್ಲ. ಹೌದನಾ, ನಮ್ಮ ಅಕ್ಕೋತಾರ ನೀವು ಹಚ್ಚಿ ಅದ್ರ ಮ್ಯಾಗ ರಗ್ ರಗ್ ಐತಿ, ಇದನ್ನು ರಗ್ನು ಹಚ್ಕೊಂಡಿರ್ತೇವೆ ಮ್ಯಾಗಿದ. ಇದು ಯಾಕಂತಂದ್ರೆ ಇದು ಕಟ್ಟಿಗೆ ಇದಲ್ಲ, ಇದು ಸಾಬಾನು ಇದಲ್ಲ, ಅದಕ್ಕೆ ನೀರು ಸಿಡಿಬಾರ್ದು ಅನ್ನೋ ಉದ್ದೇಶದಿಂದ ಒಳಗೆ ಹಾಕ್ಬೇಕು. ಇನ್ನು ಎಂದು ಹಾಕ್ತೇವೋ ಗೊತ್ತಿಲ್ಲ, ನೋಡ್ಬೇಕು ಮಕ್ಕಳೇನೂ.
ನಮ್ಮ ಅಕ್ಕಂದಿದೆ ಅದನ್ನು ಹಚ್ತಾರೆ ಅವ್ರು ಐಕಡ್ ಅವ್ರು ಬರ್ತಾರೆ. ಗಾಳಿನ ಭಾಳ ಐತಿ ಮಳಿಕ್ಕಿಂತ, ಭಾಳ ಅಂದ್ರೆ ಭಾಳ ಗಾಳಿ ಐತಿ. ಅದಿಲ್ಲ ವೆಂಕಟೇಶ ತಲೆ ತೋರ್ಸ್ಕೊಂಡು ಹಂಗಿರ್ಲಿ ಹೊಸ್ಬೋದು. ಗುಡ್ ನೈಟ್ ಎಲ್ಲರಿಗೂ. ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಗೊತ್ತಲ್ಲರಿ, ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಈ ಚಾನಲ್ನು. ಸಬ್ಸ್ಕ್ರೈಬ್ ಮಾಡ್ಕೊಂಡ ಸಪೋರ್ಟ್ ಮಾಡಿರಲ್ಲ, ಪ್ಲೀಸ್ ಪ್ಲೀಸ್ ಪ್ಲೀಸ್. ಅಲ್ಲಿ ಮಿಂಚೋದು ಕಾಣಿಸ್ತಲ್ಲ ನಿಮ್ಗೆ ಆಗಿಲ್ಲಾಗ.